ಹಾಯ್ ಹಲೋ, ವೆಲ್ಕಮ್ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ. ಇವತ್ತಂತೂ ಎಕ್ಟಿಕ್ ಡೇ ಆಗ್ಬಿಟ್ಟಿದೆ. 1 ಗಂಟೆ ಏನು ಕೋಡ್ ಬಂದೆ. ಹಾಯ್ ಹೇಳು. ಹಲೋ, ಏನದು? ಇದು ಪಿನ್. ಯಾಕದು? ಎಲ್ಲ ಹಾಕ್ತೀವ ಅದನ್ನ? ಅದು ಬೂಂಬು ಹತ್ರ. ಬೂಂಬು ಹತ್ರ ಹಾಕ್ತೀಯಾ? ಓಕೆ. ಹಾಯ್ ದೀಪು, ಹೌ ಇಸ್ ಯುವರ್ ಡೇ ಗೋಯಿಂಗ್ ಆನ್? ನಿನ್ನೆ ತಾನೇ ಒಂದ್ ರೈಡ್ ಮುಗಿಸ್ಕೊಂಡ್ಬಂದೆ. ಆಲ್ರೆಡಿ ಎಲ್ಲ ಆಂಗಲ್ ಇಂದ ತಲೆ ತಿಂತವ್ರೆ ಜನ. ನಾಳೆಗೆ ಪ್ಲಾನ್ ಮಾಡ್ಕೊಂತವ್ರೆ, ಎಲ್ಲಿ ಹೋಗೋದಂತಾನೆ ಗೊತ್ತಿಲ್ಲ. ಅಟ್ಲೀಸ್ಟ್ ಗಾಡಿನಾರು ರೆಡಿ ಮಾಡಿ ಕಣ, ಎಲ್ಲಾರು ಆಮೇಲೆ ಹೋದ್ರೆ ಆಯ್ತು ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಹಂಗೆ ಆಗ್ತದೆ. 1 ಗಂಟೆ ಆಯ್ತು. ಆಕ್ಚುಲಿ ನಾನು ವಿಡಿಯೋ ಹಾಕ್ಬೇಕಿತ್ತು ದೀಪ್, ನೀನ್ ನೋಡ ಇಲ್ಲ. ಇನ್ನ ನಾನು ಹಾಕ್ಬಿಡ್ತೀನಿ. ಇವತ್ತೇನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಾಗಿಂದ ತುಂಬಾ ಹೆಕ್ಟಿಕ್ ಡೇ, ಏನೋ ಒಂಥರ ಇದೆ. ಒಂದಿನ ಅಲ್ಲ ಇವತ್ತು, ನಾನು ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ಇವನ್ ಮಕ್ಕನೇ ನೋಡಿದ್ರು. ಏಯ್ ಏನಿಲ್ಲ, ನಾವು ಎದ್ದೊಳಗಿಂತ ಮುಂಚೆ ಎದ್ದಿದ್ದೆ, ಅವನಿಗಿಂತ ಮುಂಚೆ ನಾನು ಎದ್ದಿದ್ದು. ಓ, ನಿಮ್ಮ ಮಕ್ಕನೇ ನೋಡಿದ್ದು? ಏನಿಲ್ಲ, ಅದಕ್ಕೆ ಹಿಂಗ ಆಗ್ತಾ ಇರೋದೆ. ಏಯ್, ದಿನ ಯಾರ ಮುಖ ನೋಡ್ತೀಯ? ದಿನಾನು ನನ್ನ ಮುಖನೇ ನೋಡೋದು. ಮತ್ತೆ ನೀವು ದೇವ ಶಕುನ ಸರಿ ಇಲ್ಲ. ಓ, ಶನಿವಾರ ಅಲ್ವಾ? ಓ, ಕರೆಕ್ಟ್ ಅಲ್ಲ. ಇಲ್ಲ ನೋಡ್ರಿ, ಯಾರೋ ಭಯ ಪಡ್ತಾವ್ರೆ. ಏನಾಗುತ್ತೋ, ಏನಾಗುತ್ತೆ? ದೂರ ಬಂದೆ ಬೂಮ್ ಬಂದಂತ. ಏನಾಗಲ್ಲ, ಇವಾಗ ಸೌಂಡ್ ಬರಲ್ಲ ಇವತ್ತು. ಸೌಂಡ್ ಬಂದ್ರೆ ಏನಾಗುತ್ತೆ ನಿಂಗೆ? ಅಲ್ಲ, ಸೌಂಡ್ ಬಂದ್ರೆ ನಿಂಗೆ ಏನಾಗುತ್ತೆ ಹೇಳು? ಬೇಗ ಆಗುತ್ತ ನಿಂಗೆ? ಹೌದಾ? ನಾಳೆ ರೈಡ್ಗೆ ರೆಡಿ ಮಾಡ್ಕೊತ ಇದೀಯಾ? ಹಂಗ್ ಮಾಡಿದ್ರ ಏನು ಆಗಲ್ಲ. ಏನಂದ್ರೆ ನೋಡಿಲಿ ಏನು ಆಗಲ್ಲ. ಏ, ಬಿಸಾಕೊಟ್ಟ ಗಾಡಿ ಹೊಡಿತಾರ. ಬಾ, ಏನಾಗಲ್ಲ, ಬಾ, ನಾನಿದ್ದೀನಿ ಬಾ. ಏನು ಆಗಲ್ಲ, ಗಾಡಿ ಸ್ಪ್ರೇ ಮಾಡ್ತಾನ. ಆಕ್ಚುಲಿ ನೋಡು ಎಷ್ಟು ಗಲೀಜ್ ಆಗಿದೆ ಗಾಡಿ. ನಿನ್ನೆ ಯಾವ ದಿನ? ಒಂದು ಕುಚಂತಿಯ ಬೊಮ್ಮು ಮೇಲೆ ಯಾಕೆ ಭಯ ಆಗುತ್ತೆ? ಏನ್ ಮಾಡುತ್ತದು? ಕಚ್ಚುತ್ತ ಕಚ್ಚುತ್ತ ದಿನ ಏನ್ ಬೇಕು? ಇಷ್ಟೊಂದು ಬ್ಲಾಕ್ ಬ್ಲಾಕ್ ಕಲರ್ ಬಂದ್ಬಿಟ್ಟಿದೆ. ಫುಲ್ ಚೈನ್ ಲೂಬ್ ಎಲ್ಲ ತೆಗ್ದಾಕ್ಬಿಡುತ್ತಲ್ಲ, ಫುಲ್ ಡ್ರೈ ಮಾಡ್ಬಿಡುತ್ತೆ ಚೈನ್. ಐ ಬಾಯ್ ನಿಮಿಷ ಚೈನ್ ನೋಡು, ಫುಲ್ ಕ್ಲೀನ್ ಆಗಿದೆ. ಚೈನ್ ಮೇಲೆ ಎಷ್ಟು ಡಸ್ಟ್ ಕೂತ್ಕೊಳ್ಳುತ್ತೋ ಅಷ್ಟು ಬೇಗ ಹೋಗ್ಬಿಡುತ್ತೆ ಚೈನ್ ಸ್ಪ್ರಾಕೆಟ್. ನನ್ನ ಗಾಡಿ 15,000 ಕಿಲೋಮೀಟರ್ಸ್ ಓಡಿದೆ, ಇನ್ನೂ ಏನೂ ಆಗಿಲ್ಲ ಚೇಂಜ್ ಪ್ರಾಕೆಟ್. ನಿಮ್ಗೆ ಮೇಂಟೈನ್ ಮಾಡೋದು, ಮೇಂಟೈನ್ ಮಾಡಿಲ್ಲ ಅಂದರೆ ಫುಲ್ ವೇಸ್ಟ್, ಎಲ್ಲ ಬೇಗ ಬೇಗ ಹೊಟ್ಟೋಗುತ್ತೆ. ಏನು ದೀಪ್, ಗಾಡಿ ಎಲ್ಲ ಎಷ್ಟು ಗಲೀಜ್ ಮಾಡ್ಕೊಬಂದ್ಬಿಟ್ಟಿದ್ಯಾ? ಫ್ರಂಟಲ್ಲಿ ಬೇರೆ ಏನು ಮಾಡಿದೆ ನೆನ್ನೆ? ಹಾಂ, ಇದೆಲ್ಲ ಸೊಳ್ಳೆ ಹೊಡೆದಿರೋದು. ಅಯ್ಯಯ್ಯ, ಸೊಳ್ಳೆನಾ? ನೋಡು ಹತ್ರದಿಂದ ಹೋಗಿ, ಇನ್ನೂ ಹೊತ್ತು ಹತ್ರ ಹೋಗು. ಓ, ಸೊಳ್ಳೆಗಳವಲ್ಲ. ಇದೆಲ್ಲ ಸೊಳ್ಳೆ ಅಲ್ವಾ? ಕರೆಕ್ಟ್. ಹೈವೇಲಿ ಸೊಳ್ಳೆಗಳು.
ಸೊಳ್ಳೆಗಳು ಬರುವಾಗ ಸಂಜೆ ಆಗಿತ್ತಲ್ಲ, ರಾತ್ರಿನೇ ಆಗಿತ್ತು, ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಮಾಡಿದ್ರೆ ಅದೇ ಆತರ ಆಗಲ್ಲ. ಇದು ಸಾಯಂಕಾಲ ಆಗಿದ್ದಕ್ಕೆ ಇಲ್ಲೂ ನೋಡಿ ಇಲ್ಲೇನೋ ಆಗಿದೆ ನೋಡಿ, ಫುಲ್ ವೈಸರ್ ಮೇಲೆ ಎಲ್ಲ ಬರೀ ಸೊಳ್ಳೆನೆ. ನಾನಿಲ್ಲಿ ಬಂದಿರೋ ಕಮೆಂಟ್ಸ್ನೆಲ್ಲ ನೋಡ್ತಾ ಇದ್ದೀನಿ, ಕಮೆಂಟ್ಸಿಗೆ ಲೈಕ್ ಮಾಡ್ತಾ ಇದ್ದೆ. ಒಂದು ಸಖತ್ ಕಮೆಂಟ್ ಹಾಕಿದ್ದಾರೆ ಈ ವಿಡಿಯೋಗೆ, ಅದನ್ನು ಹೇಳಬೇಕಂತ ಅಂದ್ಕೊಂಡೆ, ನೋಡಿಸ್ತೀನಿ ತಡೀರಿ. ಇಲ್ಲಿ ಯಾರೋ ಒಬ್ರು ಹಾಕಿದ್ದಾರೆ ನೋಡಿ, ಅಕ್ಕಂಗೆ ಲೈಟಾಗಿ ಟಿ ವಿ ಮೇಲೆ ಡೌಟ್ ಬಂದಿದೆ, ಅದಕ್ಕೆ ಈ ಥರ ವ್ಲಾಗ್ ಮಾಡುತ್ತಾರೆ, ಚೆಕ್ ಮಾಡೋಣ ಅಂತ. ಕ್ರೇಜಿ ಕಮೆಂಟ್ ಇದು, ಯಾವ್ಯಾವ ಆ್ಯಂಗಲಿಂದ ಯೋಚನೆ ಮಾಡ್ತೀರಾ ನೀವು? ಯಾರಿದು ಹಾಕಿರೋದು? ಬೆನಲ್ಲಿ ರೈಡರ್. ಸೂಪರ್ ಕಮೆಂಟ್ ಇದು, ತುಂಬ ಇಷ್ಟ ಆಯ್ತು ನನಗೆ, ಅದಕ್ಕೆ ಓದಿದೆ ಬ್ಲಾಗಲ್ಲಿ. ಸೊ ಬೆಳಗ್ಗೆಯಿಂದ ಹೆಕ್ಟಿಕ್ ವರ್ಕು, ಏನೋ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದ ಏನೋ ಒಂಥರ, ಇದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕಾಲ್ಸು, ಏನೋ ಒಂದು ಕೆಲಸ, ಏನೋ ಒಂದು ಬರ್ತಾ ಇದೆ, ಯಾಕಂತಲೇ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿದ್ರೆ ಸ್ವಲ್ಪ ಪಾಸಿಟಿವಿಟಿ ಬರುತ್ತೆ ಅಂತ ಒಂದು ಒಳ್ಳೆ ಹಾಡು ಹಾಕ್ಕೊಂಡು, ಫೇವ್ರೇಟ್ ಸಾಂಗ್ ಹಾಕ್ಕೊಂಡು, ಹಂಗೆ ಕಮೆಂಟ್ಸ್ ಎಲ್ಲ ಓದ್ಕೊಂಡು ಲೈಕ್ ಮಾಡ್ತಾ ಇದ್ದೆ. ಈ ಕಮೆಂಟ್ ಬಂದಿರೋದು ಅದೇ, ನಾನು ವಾಟ್ ಇಸ್ ಇನ್ ಮೈ ಫೋನ್ ಅಂತ, ಡಿ ವಿಸ್ ಫೋನ್, ವಾಟ್ ಇಸ್ ಇನ್ ಡಿ ವಿಸ್ ಫೋನ್ ಅನ್ನೋ ವಿಡಿಯೋ ಮೇಲೆ ಕಮೆಂಟ್ ಬಂದಿರೋದು. ಅಂದರೆ ನಂಗೆ ಅವ್ರ ಮೇಲೆ ಡೌಟ್ ಬಂದಿದೆ, ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಈ ಥರ ವಿಡಿಯೋನಲ್ಲಿ ಕೇಳಿದ್ರೆ ಹೇಳ್ತಾರೆ ಅಂತ. ಆ್ಯಕ್ಚುಲಿ ಈ ಥರ ಮಾಡ್ಬೋದಿತ್ತಲ್ಲ, ಆ ಥರ ಡೌಟ್ ಇಲ್ಲ ನನಗೆ, ಡೌಟ್ ಇರೋರು ಯಾರಾದರೂ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಈ ಥರ ಮಾಡ್ಬೋದು. ಸಖತ್ತಾಗಿದೆ. ಸೊ ನನ್ನ ಆಲ್ ಟೈಮ್ ಫೇವ್ರೇಟ್ ಸಾಂಗ್ ಕೇಳಿಸ್ಕೊಂಡು ಕನ್ನಡ ಸಾಂಗು ಹೇಳ್ತೀನಿ, ನೋಡಿಸ್ತೀನಿ ತಡೀದು ಯಾವ ಸಾಂಗ್ ಅಂತ. ಅದಕ್ಕೇನು ಕಾಪಿರೈಟ್ ಬರಲ್ವಲ್ಲ, ಸಾಂಗ್ ಅಂತೂ ಪ್ಲೇ ಮಾಡೋಕ್ಕಾಗಲ್ಲ, ತೋರಿಸ್ಬೋದಲ್ವಾ? ಸೊ ಇದು ನಮ್ಮ ಫೇವ್ರೇಟ್ ಸಾಂಗ್ ನೋಡಿದ್ರಲ್ಲ, ಅದು ನನ್ನ ಫೇವ್ರೇಟ್ ಸಾಂಗ್ ಅಂದರೆ ಇತ್ತೀಚೆಗಂತೂ, ಇತ್ತೀಚೆಗೆಲ್ಲ ಫಸ್ಟಿಂದನೂ ಅಷ್ಟೇ ತುಂಬ ತಲೆ ಕೆಟ್ಬಿಟ್ಟಿದೆ ಬೆಳಗ್ಗೆಯಿಂದ ಅಂತ ಅಂದಾಗ ಸಾಂಗ್ ಹಾಕ್ಕೊಂಡು, ಅದರಲ್ಲೂ ನಿಮ್ಮ ಕಮೆಂಟ್ಸು, ಈ ಥರ ಪಾಸಿಟಿವ್ ಕಮೆಂಟ್ಸ್ ಓದ್ತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ. ಸೊ ಡಿ ವಿ ಅವರು ವಾರ ವಾರ ಆಗ್ತಾ ಇದ್ದಂಗೆ ಅವ್ನ ಲುಕ್ನ ಚೇಂಜ್ ಮಾಡ್ಕೊಂಬರ್ತಾರೆ. ಇವನು ಎದ್ದು ಬಂದ್ಬಿಟ್ಟ. ಸೊ ನಂಗೆ ಪಾಪ ಇವ್ರ ಮೇಲೆ ಡೌಟ್ ಪಡಂಗೆ ಇಲ್ಲ, ಫೋನೇ ಕೊಟ್ಬಿಡ್ತಾರೆ ನನ್ನ ಕೈಲಿ ಯಾವಾಗ್ಲೂ. ನಿಮ್ಮ ಕೈಲೇ ಇರುತ್ತಲ್ಲ. ಆದ್ರೂ ವಿಡಿಯೋ ಮಾಡಿ ಕೇಳಬೇಕ ಬಾಸ್, ಇನ್ನ ಮಲ್ಕ ಹೋಗಿ ಬಾಸ್, ಸಾಕು ಯಾಕೆ ಬಾಸ್ ಇಷ್ಟ ಬೇಗಿದ್ರಿ, ಹೋಗಿ ಬಾಸ್. ಏನಂತಾರಮ್ಮ ಡ್ಯಾಡಿ ನಿಂಗೆ? ಬಾತ್ ಅಂತ ಬಾತ್. ಎಲ್ಲಿ ನಿಂತೋ ನೋಡೋದು, ಎಲ್ಲಿ ಕೋತಿ ತರ ನಿಂತ್ಕೊಂಡು ಅಷ್ಟೇ ಉದ್ದ, ಅದ್ರಲ್ಲಿ ಇನ್ನ ಉದ್ದ. ಸೊ ಇವತ್ತು ಏನ್ ಗೊತ್ತಾ, ಸಂಡೇ ಇವತ್ತು, ಆದ್ರೆ ನಮ್ ವೈಟ್ ಫೀಲ್ಡ್ ಅಲ್ಲಿ ಒಂದೇ ಒಂದು ಚಿಕನ್ ಅಂಗಡಿನೂ ಓಪನ್ ಇಲ್ಲ. ಏನಕ್ಕಂದ್ರೆ ಗಾಂಧೀಜಿ ಸತ್ತಿದ ದಿವಸ ಅಂತ ಇವತ್ತು. ಓ ಮೈ ಗಾಡ್, ನನ್ನ ಲೈಫ್ ಅಲ್ಲಿ ಇವತ್ತೇ ಫಸ್ಟ್ ಟೈಮ್ ಈ ದಿವಸಕ್ಕೆ ಇದೆಲ್ಲ ಕ್ಲೋಸ್ ಆಗಿದೆ ಅಂತ ಕೇಳ್ತಾ ಇರೋದು. ಜಯಂತಿ ಮಾತ್ರ ಕ್ಲೋಸ್ ಮಾಡ್ತಾರೆ ಅನ್ಕೊಂಡಿದ್ದೆ, ಅವ್ರು ಸತ್ತಿದ ದಿವಸನು ಕ್ಲೋಸ್ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ. ಪ್ರಾಬ್ಲಮ್ ಯಾವತ್ತು ಸಂಡೇ ಬೀಳ್ತಾ ಇರ್ಲಿಲ್ಲ ಸತ್ತಿ ದಿವಸ, ನಾವು ತಿನ್ನೋ ದಿವಸ ಬಿದ್ದಿದೆ, ಅದಕ್ಕೆ ನಮ್ಗೆ ಗೊತ್ತಾಗಿದೆ. ನಾವು ಬೆಳಗ್ಗೆ ಚಿಕನ್ ಬೇಕು ಅಂತ ಕಾಲ್ ಮಾಡಿದ್ರೆ ಯಾವ ಅಂಗಡಿನೂ ತೆಗ್ದಿಲ್ಲ. ಯಾಕೆ ಯಾವ ಅಂಗಡಿನೂ ತೆಗ್ದಿಲ್ಲ ಅಂದ್ರೆ, ಇವತ್ತು ಬಂದು ಗಾಂಧೀಜಿ ಅವರು ಸತ್ತಿದ ದಿನ, ಸೊ ಅದರಿಂದಾಗಿ ಯಾವ ಅಂಗಡಿನೂ ತೆಗ್ದಿಲ್ಲ. ಸೊ ಮಿಸ್ಸಿಂಗ್ ಚಿಕನ್ ಟುಡೇ ಬ್ಯಾಡ್ಲಿ. ಇವ್ರಿಗೆ ಚಿಕನ್ ಬೇಕು, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೋದು, ಯಾಕೆ ಮಾಡಿಲ್ಲ? ಆನ್ಲೈನ್ ಅಷ್ಟೊಂದು ಸರಿ ಬರಲ್ಲ, ನಮಗೆ ಬೇಕಾಗಿರೋ ಟೈಪ್ ಚಿಕನ್ ಬೇರೆ. ಸೊ ನಮ್ಮ ಏರಿಯಲ್ಲಿ, ನಾವಿರೋ ಏರಿಯಾನಲ್ಲಂತೂ ಯಾವ ಚಿಕನ್ ಶಾಪ್ಸು ಓಪನ್ ಆಗಿಲ್ಲ. ಸೊ ನಿಮ್ಮ ಏರಿಯಲ್ಲಿ ಹೇಗೆ ಅಂತ ಕಮೆಂಟ್ ಮಾಡಿ. ನಾನಂತೂ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಈ ರೀಸನ್ಗೋಸ್ಕರ ಸಂಡೇ, ಅದು ಸಂಡೇ ದಿವಸ ಚಿಕನ್ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿರೋದು ಒಂಥರ ಕ್ರೇಜಿ ಆಗಿದೆ. ಖುಷಿನೂ ಆಗುತ್ತೆ, ಎಲ್ಲ ಯೂನೈಟ್ ಆಗಿ ಕ್ಲೋಸ್ ಮಾಡಿದಾರಲ್ಲ ಅಂತ ಒಂಥರ ಫೀಲಿಂಗ್ ಕೂಡ ಇದೆ ಸಂಡೇ ಆಗಿರೋದ್ರಿಂದ. ಚಿಕನ್ ಅಂತೂ ಇಲ್ಲ, ಚಿಕನ್ ಅಲ್ಲ ಚಿನ್ನು ಇದು, ಸಾರಿ, ಇದು ಪೂರಿ, ಸಾರಿ ಮಗನೇ, ಇದು ಪೂರಿ, ಪೂರಿ ತಿನ್ಬೇಕು ನಾವಿವತ್ತು. ಸೊ ಚಿಕನ್ ಅಂತೂ ತಿನ್ನಕ್ಕಾಗಿಲ್ಲ, ಅದಕ್ಕೋಸ್ಕರ ಆನಂದ್ ಸ್ವೀಟ್ಸ್ ಅಲ್ಲ ಇದು, ಆನಂದ್ ಸ್ವೀಟ್ಸ್ ಇಂದ ಛೋಲೆ ಭಟೋರೆ ಅಂಡ್ ಪಾವ್ ಭಾಜಿ ನಮ್ಮ ಫೇವ್ರೆಟ್. ಹೆಂಗಿದ್ರಲ್ಲಿ ಯಾವ್ದು ಇಷ್ಟ ಆಗಲ್ಲ ಬಿಡು, ಇನ್ನೊಂದು ತಟ್ಟೆ ಎತ್ಕೊಂಬಂದು ಹುಡ್ಕೋ, ಇನ್ನೊಂದು ತಟ್ಟೆ ಎತ್ಕೊಂಬಂದು ಹುಡ್ಕೋ. ಸೊ ಪಾವ್ ಬಾಜೆ, ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ದೀಪು ನಾನು, ಇನ್ನೂ ಒಂದು ತಟ್ಟೆ ಎತ್ಕೊಂಬ, ಏನಕ್ಕೆ ಸ್ಪೂನ್ ಕೊಟ್ಟಿದ್ಯಾ ನನಗೆ? ಏನಕ್ಕೋ ತಟ್ಟೆ,
ನಂದ್ರಲ್ಲೇ ತಿನ್ಸ್ತೀನಿ. ನೀನು ಸ್ಪೂನಲ್ಲಿ ಆಟ ಆಡ್ಬೇಕಂದ್ರೆ ಮಾತ್ರ ತಟ್ಟೇಬೇಕು. ತಿಂತೀಯ ನೀನು? ನಿಂಗೆ ಇಷ್ಟ ಆಗಲ್ಲ ಇದು. ಈ ಹಂಗೆ ಬಿಸಾಕ್ತಾರೆ ಯಾರಾದರೂ. ತಿಂತೀಯ ನೀನು? ಬೇಡ, ತಿನ್ನಲ್ಲ ನೀನು. ನಿಂಗೆ ಇಷ್ಟ ಆಗಲ್ಲ ಬಿಡು ಇದೆಲ್ಲ. ಒಂದೇನಿದ್ರು ಚಿಕನ್ ಇಷ್ಟ. ಸೊ ಇದು ಸ್ಯಾಟರ್ಡೇ ವ್ಲಾಗ್ ಕಂಟಿನ್ಯೂ ಟು ಸಂಡೇ. ಸಂಡೇ ಬೆಳಗ್ಗಿಂದ ವ್ಲಾಗ್ ಮಾಡಬೇಕಿತ್ತು ನಾನು, ಬಟ್ ಇವತ್ತು ಆಚೆ ಹೋಗೋದಿತ್ತು, ಸ್ವಲ್ಪ ಶಾಪಿಂಗ್ ಅದು ಇದೆಲ್ಲ ಇತ್ತು. ಲೈಟ್ ಆಗಿ ಬ್ಯುಸಿ ಡೇ ಇತ್ತು ಇವತ್ತು, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗ್ತಿದೆಯಲ್ಲ. ನಾನು ಲಾಂಗ್ ಲಾಂಗ್ ವೀಡಿಯೋಸ್ ಎಲ್ಲ ಹಾಕ್ಬೇಕಾದಾಗ, ಅಯ್ಯೋ ಹೆಂಗಪ್ಪ ಹಾಕೋದು. ಲಾಂಗ್ ವೀಡಿಯೋಸ್ ಹಾಕೋವಾಗೆಲ್ಲ ಫಸ್ಟ್ 2 ಟೈಮ್ಸ್ ತುಂಬ ಭಯ ಆಗ್ತಿತ್ತು, ಯಾರು ನೋಡ್ತಾರೆ ಇಷ್ಟು ಉದ್ದ ವೀಡಿಯೋಸ್ ಎಲ್ಲ, ಹಾಕ್ಬೋದಾ ಹೆಂಗೆ ಏನು ಅಂತ. ಬಟ್ ನನ್ನ ಚಾನಲಲ್ಲಿ ಎಲ್ಲರೂ ಲಾಂಗ್ ವೀಡಿಯೋಸ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ನಂಗೆ ತುಂಬಾನೇ ಖುಷಿ ಆಯಿತು. ಆ ವೀಡಿಯೋಸ್ ಚೆನ್ನಾಗಿ ಓಡ್ತಿರೋದು ನೋಡ್ಬಿಟ್ಟು ಥ್ಯಾಂಕ್ಸ್ ಫಾರ್ ಆಲ್ ದಿಸ್ ಸಪೋರ್ಟ್. ಎಸ್ ಸತಿ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿ ಆಗುತ್ತೆ.